ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭುವಿಸ್ ಪ್ರಪಂಚ. ಈ ದಿನ ನಾವು ಔಟ್ಡೋರ್ ಕುಕ್ಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಚಿಕನ್ ಟಿಕ್ಕ ಮಾಡ್ತಿದ್ದೀವಿ, ಬನ್ನಿ ರೆಸಿಪಿನ ನೋಡ್ಕೊಂಡು ಬರುವ. ಚಿಕನ್ ಟಿಕ್ಕನ ಮಾಡಲಿಕ್ಕಾಗಿ ನಾನಿಲ್ಲಿ 1.5 kg ಚಿಕನ್ನ ತಗೊಂಡಿದ್ದೀನಿ. ಇದು ಈಗ ನಾವು ಇದಕ್ಕೆ ಫಸ್ಟ್ ಮ್ಯಾರಿನೇಷನ್ ಮಾಡುವ. ಫಸ್ಟ್ ಮ್ಯಾರಿನೇಷನಲ್ಲಿ ನಾವು ಮೊದಲಿಗೆ ಉಪ್ಪನ್ನ ಹಾಕೊಳ್ಳುವ, ಆಮೇಲೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಅಚ್ಚ ಕಾರಟ್ ಪುಡಿ, ಇದರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಈಗ ಒಂದು ಗಾರ್ಲಿಕ್ ಪೇಸ್ಟ್ 1/2 ಚಮಚದಷ್ಟು, ಹಾಗೆ ಒಂದು ನಿಂಬೆನ ರಸನ ಹಾಕ್ಕೋತೀನಿ. ಇದರಲ್ಲಿ 2 ಇದೆ, ಇದರಲ್ಲಿ ನಾನು 1 ಹಾಕ್ಕೋತೀನಿ. ಅಯ್ಯೋ, ದ ಟೀಮ್ ಬಿಹೈಂಡ್ ಮಮ್ಮಿ, ಮಂಗ ನಂಬರ್ 1, ಮಂಗ ನಂಬರ್ 2 ಆ್ಯಂಡ್ ಮಂಗ ನಂಬರ್ 3. ಏಯ್, ಸೂಪರ್. ಈಗ ನಾವು ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ವಾ. ಕೈಯಿಂದಲೇ ಮಾಡ್ಕೋತೀನಿ ನಾನು. ನೋಡಿ, ಈಗ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇದು. ಇದನ್ನು ಈಗ ನಾನು ಮಸಾಲೆ ಎಲ್ಲ ಚೆನ್ನಾಗಿ ಕೋಟ್ ಆಗಿದೆ. ಈಗ ನಾನು ಇದನ್ನು ಮುಚ್ಚಿಬಿಟ್ಟು ಇದನ್ನು ನಾವು ಮಿನಿಮಮ್ ಅಂದರೂ 1/2 ಗಂಟೆಗಳ ಕಾಲ ಹೀಗೆ ಸ್ವಲ್ಪ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು. 1 ಗಂಟೆ ಇಟ್ಟರೆ ಇನ್ನೂ ಒಳ್ಳೆಯದು. ಸೆಕೆಂಡ್ ಮ್ಯಾರಿನೇಷನ್ನ ಮಾಡಲಿಕ್ಕಾಗಿ ನಾನಿಲ್ಲಿ 1 ಪಾತ್ರೆಗೆ ಮೊಸರು 1 ಕಪ್ಪಷ್ಟು, ಇಲ್ಲಿ ನಾನು ಅಚ್ಚ ಕ್ಯಾರೆಟ್ ಪುಡಿನ ಇಲ್ಲಿ ಹಾಕ್ಕೋತೀನಿ, 2 ಚಮಚ ಗರಂ ಮಸಾಲನ ಹಾಕ್ಕೋತೀನಿ, ಮೊಸರು ಮೆತಿನ ಹಾಕ್ಕೋತೀನಿ, ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ನ ಹಾಕ್ಕೋತೀನಿ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾದರೆ ಬೇಡ, ಸ್ವಲ್ಪ ಹಾಕ್ಕೊಳ್ಳಿ. 2 ಟೇಬಲ್ಸ್ಪೂನ್ ಅಷ್ಟು ನಾನಿಲ್ಲಿ ಮಸ್ಟರ್ಡ್ ಆಯಿಲ್ನ ಹಾಕ್ಕೋತಿದ್ದೀನಿ. ಮಸ್ಟರ್ಡ್ ಆಯಿಲ್ ಇಲ್ಲ ಅಂತ ಆದರೆ ನೀವು ಮಸ್ಟರ್ಡ್ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ನೀವು ನಾರ್ಮಲ್ ಯಾವುದಾದ್ರೂ ಬೇರೆ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋತೀನಿ. ಉಪ್ಪನ್ನು ಜಾಗ್ರತೆಯಿಂದ ಹಾಕ್ಕೊಳ್ಳಿ, ಆಲ್ರೆಡಿ ನಾವು ಫಸ್ಟ್ ಮ್ಯಾರಿನೇಷನಲ್ಲಿ ಹಾಕಿದ್ದೇವೆ, ಹಾಗೂ ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀವಿ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಸೊ ರೆಡ್ ಫುಡ್ ಕಲರ್ನ ಹಾಕ್ಕೋತೀನಿ, ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ. ಈಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವ. ಇದಕ್ಕೆ ಸ್ವಲ್ಪ ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟ್ನ ಕೂಡ ಹಾಕ್ಕೋಬೇಕು, 2 ಚಮಚದಷ್ಟು. ಈಗ ನಾನು ಈ ಚಿಕನ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಕೋಟ್ ಮಾಡ್ಕೋತೀನಿ, ಒಂದೊಂದೇ ಪೀಸಸ್ನ. ಈಗ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇದನ್ನು ನಾವು ಅಟ್ಲೀಸ್ಟ್ 30 ಮಿನಿಟ್ಸ್ ಇಡಬೇಕು, ಕಮ್ಮಿ ಅಂದರೆ 30 ಮಿನಿಟ್ಸ್, ಆದರೆ 2 hours ತನಕ ಇಟ್ಟರೆ ತುಂಬ ಒಳ್ಳೆಯದು, ಚೆನ್ನಾಗಿ ಅದು ಎಳ್ಕೊಳ್ಳುತ್ತೆ ಮಸಾಲಾಸ್ ಎಲ್ಲ. ನನಗೆ ಅದನ್ನು ಹೀಗೆ ಸ್ವಲ್ಪ ಹೊತ್ತು ಇಡ್ತೀನಿ ಮ್ಯಾರಿನೇಟ್ ಆಗಲಿಕ್ಕೆ. ಮೊದಲಿಗೆ ನಾನು ಈ ರಾಡ್ಗೆ ಚಿಕನ್ನ ಪೀಸಸ್ನ, ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಪೀಸಸ್ನ ಒಂದೊಂದಾಗಿ ಇನ್ಸರ್ಟ್ ಮಾಡ್ತಾ ಹೋಗ್ತೀನಿ. ಮಿಡಲಲ್ಲಿ ಸ್ವಲ್ಪ ಸ್ವಲ್ಪ ಗ್ಯಾಪ್ನ ಉಳಿಸ್ಕೊಳ್ಳಿ. ಇದನ್ನು ಈಗ ಈ ಬೆಂಕಿ ಮೇಲೆ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳುವ. ಚಿಕನ್ ಪೀಸಸ್ ಚೆನ್ನಾಗಿ ಕುಕ್ ಆಗೋವರೆಗೆ ಅದನ್ನು ಆ ರಾಡನ್ನು ತಿರುಗಿಸಿ ತಿರುಗಿಸಿ ಚಿಕನ್ 4 ಕಡೆಯಿಂದ ಚೆನ್ನಾಗಿ ಬೇಯೋ ಹಾಗೆ ಬೇಯಿಸ್ಕೊಳ್ವ. ಈಗ ನೋಡಿ, ನಮ್ಮ ರೆಸಿಪಿ ರೆಡಿ ಆಗಿದೆ. ಚಿಕನ್ ನಮ್ಮದು ಚೆನ್ನಾಗಿ ಕುಕ್ ಆಗಿದೆ, ನೋಡ್ಬೋದು. ಇದನ್ನು ನಾನೀಗ ಒಂದು ಪ್ಲೇಟ್ಗೆ ಹಾಕ್ಕೋತೀನಿ.
ಈಗ ನಮ್ಮ ಮಕ್ಕಳು ಟೇಸ್ಟ್ ಮಾಡಿ ಹೇಳ್ತಾರೆ. ಹೇಗಾಗಿದೆ? ಸೂಪರ್ ಆತಂಡೆ. ಕುಪ್ಪಿಂಚ ಆತಂಡ. ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ರೆಸಿಪಿ. ನೀವು ಬೇಕಾದರೆ ಒಮ್ಮೆ ಟ್ರೈ ಮಾಡಿ. ಒಂದು ವೇಳೆ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೆ ಸಿಗುವ ಒಂದು ಹೊಸ ವ್ಲಾಗ್ನೊಂದಿಗೆ. ಅಲ್ಲಿವರೆಗೆ ಬಾಯ್ ಬಾಯ್.